हेलो फ्रेंड्स, ಈ ವಿಡಿಯೋಲಿ ನಾವು ಕ್ಲಾಸ್ 10 ಮ್ಯಾಥಮೆಟಿಕ್ಸ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟು ವೇರಿಯಬಲ್ಸ್ ಅದರಲ್ಲಿರುವಂತಹ ಲಾಸ್ಟ್ ಎಕ್ಸರ್ಸೈಸ್ 3.6 ನ ಸಾಲ್ವ್ ಮಾಡ್ತಾ ಇದೀವಿ. ಇದಕ್ಕೆ ಮುಂಚೆ ನಾನು ಒಂದು ಇಂಟ್ರೊಡಕ್ಟರಿ ವಿಡಿಯೋ ಮಾಡಿದ್ದೀನಿ, ದಟ್ ಇಸ್ ಈಕ್ವೇಷನ್ಸ್ ರೆಡ್ಯೂಸಿಂಗ್ ಟು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ, ಇಂಟ್ರೊಡಕ್ಟರಿ ವಿಡಿಯೋ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋನ ನೋಡಿ ಫ್ರೆಂಡ್ಸ್. ಯಾಕೆ ಅಂತಂದ್ರೆ ಈ ವಿಡಿಯೋ ಅಲ್ಲಿ ನಾವು we are reducing the given pair of equations into linear pairs. So adan heg madodu annadu na video alli nu nodidivi. So adana note bittu ee video na nodi. So first lekka igen helta ide. Solve the following pairs of equation by reducing them to pair of linear equations anta heltare. So adralli first lekka kottirodu 1/2x plus 1/3y is equal to 2. Eradnedu 1/3x plus 1/2y is equal to 13/6 ಅಂತ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು? ವೆರಿ ಸಿಂಪಲ್ ಇದೆ. ದಿಸ್ ಕ್ಯಾನ್ ಬಿ ಈಕ್ವೇಶನ್ 1 ಅಂತ ಕರಿತೀನಿ, ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ. ಸೊ ಫ್ರೆಂಡ್ಸ್, ನಾನೇನ್ ಮಾಡ್ತಾ ಇದ್ದೀನಿ, ಈಕ್ವೇಶನ್ 1 ಅಲ್ಲಿ 1/2 ಇಂಟು 1/x ಅಂತ ಕರಿಬೋದಾ, ಪ್ಲಸ್ 1/3 ಇಂಟು 1/y ಅಂತ ಅನ್ಬೋದಾ, ಇಸ್ ಈಕ್ವಲ್ ಟು 2. ಸಿಮಿಲರ್ಲಿ ಇಲ್ಲಿ 1/3 ಇಂಟು 1/x ಪ್ಲಸ್ 1/2 ಇಂಟು 1/y ಇಸ್ ಈಕ್ವಲ್ ಟು 13/6 ಅಂತ ಬರ್ತಾ ಇದೆ. ಸೊ ಫ್ರೆಂಡ್ಸ್, ನಾನೇನ್ ಮಾಡ್ತೀನಿ, ಪುಟ್ 1/x ಈಕ್ವಲ್ ಟು ಪಿ ಅಂಡ್ 1/y is equal to q in equation yavadu friends 1 and 2. So eradrallo substitute martta idini, avaga nanage en agutte, equation 1 will become 1/2 1/x badlige p plus 1/3 1/y badlige q is equal to 2, and second equation will become 1/3 p plus 1/2 q is equal to 13/6. So friends, ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ನಾನು, ಇದನ್ನ ಎಲ್ಸಿಎಂ ತಗೊಳ್ತೀನಿ. ಎಲ್ಸಿಎಂ ಇಸ್ 6, ಸೊ ದಿಸ್ ಇಸ್ ಇಂಟು 3, ದಿಸ್ ಇಸ್ ಇಂಟು 2, ಸೊ ಇಟ್ ಇಸ್ 3p plus 2q/6 is equal to 2. ಅಂಡ್ ಇದರಲ್ಲೂ ಕೂಡ ಎಲ್ಸಿಎಂ ಇಸ್ 6 ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ 3, ಸೊ ಇಟ್ ಇಸ್ 2p plus 3q is equal to 13. ಹೌದಾ ಫ್ರೆಂಡ್ಸ್? ಸೊ ಈಗ ಏನಾಗ್ತಾ ಇದೆ, 13/6. ಸೊ ಈ 6 ನ ರೈಟ್ ಹ್ಯಾಂಡ್ ಸೈಡ್ ಗೆ ತಗೊಂಡು ಹೋದಾಗ ಮಲ್ಟಿಪ್ಲೈ ಆಗತ್ತೆ. ಸೊ 3p plus 2q is 2 × 6 is 12. ಅಂಡ್ ಇದ್ರಲ್ಲಿ ಏನಾಗ್ತಾ ಇದೆ ಫ್ರೆಂಡ್ಸ್, ದಿಸ್ 6 ಅಂಡ್ ದಿಸ್ 6 ಗೆಟ್ಸ್ ಕ್ಯಾನ್ಸಲ್ಡ್. ಸೊ ಉಳಿದಿರೋದು 2p plus 3q is equal to 13. So I am getting equation 3 and equation 4. So friends, ಇದನ್ನ ನೀವು ಯಾವ ರೀತಿ ಬೇಕಾದ್ರೂ ಸಾಲ್ವ್ ಮಾಡಬಹುದು. ಯಾವ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ? ಲೆಟ್ ಅಸ್ ಸಾಲ್ವ್ ದಿಸ್ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಏನಿತ್ತು, ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇನ್ ಟರ್ಮ್ಸ್ ಆಫ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಎನಿ ಲೆಟರ್ ಫ್ರಮ್ ಒನ್ ಈಕ್ವೇಶನ್ ಟು ಅನದರ್ ಈಕ್ವೇಶನ್ ಅಲ್ವಾ. ಸೊ ನಾನೇನ್ ಮಾಡ್ತೀನಿ, 3p ಇಲ್ಲೇ ಇಟ್ಕೋತೀನಿ, 12 ಪ್ಲಸ್ 2q ನ ಆ ಸೈಡ್ ತಗೊಂಡು ಹೋದ್ರೆ -2q ಆಗ್ತಾ ಇದೆ. ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? ಸೊ ನಾನೇನ್ ಮಾಡ್ತೀನಿ, p ಇಲ್ಲೇ ಇಡ್ತೀನಿ. ಸೊ ಇಟ್ ಇಸ್ 12 − 2q ಅಪಾನ್ 3 ಬರ್ತಾ ಇದೆ. ಕಾಲ್ ದಿಸ್ ಆಸ್ ಈಕ್ವೇಶನ್ 5. ಸೊ ನಾನೇನ್ ಮಾಡ್ತಿದ್ದೀನಿ, ಸಬ್ಸ್ಟಿಟ್ಯೂಟಿಂಗ್ ವ್ಯಾಲ್ಯೂ ಆಫ್ ಈಕ್ವೇಶನ್ 5 ಇನ್ 4. ಸೊ ಫೋರ್ತ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ಪಿ ಇರೋ ಜಾಗದಲ್ಲಿ ಇದನ್ನ ಬರಿತೀನಿ. ಸೊ ಇಟ್ ಇಸ್ 2 × ಪಿ ಏನಿದೆ ಫ್ರೆಂಡ್ಸ್, ಪಿ ಎಸ್ 12 − 2q ಅಪಾನ್ 3 ಬರ್ತಾ ಇದೆ. ಓಕೆ, ಪ್ಲಸ್ 3q ಇಸ್ ಈಕ್ವಲ್ ಟು 13. ಸೊ ಸಾಲ್ವ್ ಮಾಡಿದಾಗ 12 × 2 = 24 ಮೈನಸ್ 2 × 2 = 4q ಅಪಾನ್ 3
plus 3q is equal to 13. So friends, ಇಲ್ಲಿ LCM 3 ಬರ್ತಾ ಇದೆ, into 3 into 1. So 3 is the LCM. So it is 24 minus 4q as it is. ಇದು q ಇದೆ, not 9. So 4q as it is plus 3 into 3 is 9q is equal to 13. So 3 to the other side will become 24 minus 4q plus 5q is, sorry, plus 9q is plus 5q is 13, 3s are 39, or 5q is 39 minus 24. So 5q is stuck there, friends, 15. So q is equal to 3. So value of q namage 3 bartade. 3 bantu andre substituting adane il bariyonante. Substituting value of p in yav equation alli friends, sorry, substituting value of q in phi in bartha ide p is equal to 12 into 12 minus 2 into q value is 3 upon 3. So 12 minus 6 upon 3, 6 upon 3, 12 minus 6 is 6 divided by 3, it is 2. So value of p 2 bartha ide friends, but namge value of p and q bada, we want value of x and y. So x is equal to 1 upon p is equal to x anodana nodidvi, and 1 upon q is equal to y anodana nodidvi. So 1 upon p and 1 upon q, it is 1 upon x is equal to p and 1 upon y is equal to q, right? So modify next enagutte, 1 upon x as it is barita idini, what is the value of p? It is 2. So x na right hand side takkond bandaga numerator ig baruthe, idanna left hand side ig takkond bandaga denominator ig baruthe. So value of x is 1/2. Similarly value of y bekagide, 1/y as it is barita idini, q value is 3. So y to the numerator, y to the right hand side, and 3 to the left hand side, avaga 1/3 is equal to y. So friends, we are getting both value of x and y. X is 1/2 and y is 1/3. Hope you are understanding, friends. So now we got second lekka hoganante. So second lekka dalli matte eradu equations kottidare. So ee equation na na heng barithini andre, 2 into 1/x, 1/√x plus 3 into 1/√y is equal to 2, and 4 into 1/√x plus, sorry, minus 9 into 1/√y is equal to minus 1. So illi eradu equation namage bartha ide. So ee equation alli nan en substitute martta idini andre, let 1/x, square root of x is p, and 1/ square root of y is equal to q. Then en aagta ide friends, 2 into 1/√x ide, so it is, so this will become 2p plus 3 into 1/√y, that is 3q is equal to 2. Call this as equation number 3. ಯಾಕೆ ಅಂದ್ರೆ ಇದನ್ನ 1 ಅಂತ ಕರೆಯೋಣಂತೆ, ಇದನ್ನ 2 ಅಂತ ಕರೆಯೋಣಂತೆ. ಸೊ ಮಾಡಿಫೈಯಿಂಗ್ ವ್ಯಾಲ್ಯೂಸ್ ಇನ್ 1 ಅಂಡ್ 2, ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್. ಓಕೆ, ಸೊ ನೆಕ್ಸ್ಟ್ ಏನ್ ಬರ್ತಾ ಇದೆ ಫ್ರೆಂಡ್ಸ್, ಥರ್ಡ್ ಇಕ್ವೇಶನ್ ಬಂತು, ಫೋರ್ತ್ ಇಕ್ವೇಶನ್ ಬರೆಯೋದಕ್ಕೆ. ಸೊ 4 ಇಂಟು ಪಿ ಪ್ಲಸ್ ಮೈನಸ್ 9 ಕ್ಯೂ ಇಸ್ ಈಕ್ವಲ್ ಟು ಮೈನಸ್ 1. ಸೊ ದಿಸ್ ಇಸ್ ಮೈ ಫೋರ್ತ್ ಇಕ್ವೇಶನ್. ಈಗ ಏನ್ ಮಾಡ್ತಾ ಇದೀವಿ, I can directly go for elimination method, because 3 and 9 can be converted easily and are having opposite signs. So nan en maartta idini,
If I multiply this equation 3 by 3, then I'm going to get plus 9q. So, yaradu equation an add maadadaga minus 9q and plus 9q cancel aagta ide. Adine baritini friends. Multiplying equation 3 by 3 and adding add to equation 4. So, equation 3 ge naven maadbeku, we have to multiply that by 3 and add that whatever we are getting the new equation that to equation 4. So, multiplying equation 3 by 3 endaga enagutte 3 inda multiply maadadaga 3 2s it is 6p plus 3 3s 9q is equal to 2. 3s 2 3s 6 bartha ide. I have to add this to 4p, the fourth equation, minus 9q is equal to minus 1. So idana add maadadaga enagta ide friends, this plus 9 and minus 9 gets cancelled. 6p plus 4p eshtu aagta ide, 6p plus 4p is 10p. 6 minus 1 is 5. So p is 5 by 10, which is nothing but p is equal to 5 ones are 5 twos are. So p value of p is 1 by 2. So substituting value of p in, substituting value of p in any of the equation which you want. Let us substitute in equation 3. In 3. So 3 valagade substitute maadadaga 2 into 1 by 2 plus 3q is equal to 2. So this 2 and this 2 gets cancelled. So uludirodu enu friends iga illi ulithirantadu 1 plus 3q is equal to 2. 1 to the left hand side it will be minus 1. So 3q is 2 minus 1. Or what I can write, 3q is 1 or q is 1 by 3. So friends, value of p and value of q eradu bantu iga nanage. So value of p eshtu bartha ide, 1 by 2, value of q 1 by 3 ide. But we know that 1 by root x is p and 1 by root y is q. Howda? So 1 by root x as it is idta idini, p badalige 1 by 2 barita idini. And 1 by root y as it is barita idini, q badalige 1 by 3 barita idini. Friends, if I reciprocate this or cross multiply this, idu numerator ge hodaga 2 into 1 agutte, that is 2, which is equal to x. Right hand side ge bandaga numerator alli barutte 1 into root x is root x. Similarly illi 3 is equal to root y agutte. So, friends, square root hogbeku andre naven madbeku, squaring on both sides, right? Squaring on both sides. Illu kuda squaring on both sides. So, eradu kade nanu square madadaga enagutte? 2 square is equal to root x, the whole square. Illi 3 square is equal to root y, the whole square. So 2 square is 4, root x square is x. So value of x comes out to be 4. Similarly, 3 square is 9, value of root y square is y. So value of y is 9. Friends, I hope you understood this problem. So next to third problem in helta ide nodanante. Third problem alli 4 by x plus 3 by plus 3y is equal to 14. And 3 by x minus 4y is equal to 23 ide. So friends, navile en maadbeku in equation 1 and 2 idun heng baribodu, 4 into 1 by x plus 3y is equal to 14 and 3 into 1 by x minus 4y is equal to 23 anta baridha idini. So I'll put only linear ilde irodu is 1 by x. So, nan 1 by x anna nanu p anta substitute maadthini.
So if I put 1 by x as p, nana equation galu yav riti reduce aagta ide, first equation and second equation. Eradu equation alli 4, 1 by x badlige p barita idini, plus 3y is equal to 14, and 3 as it is barita idini, 1 by x badlige p barita idini, minus 4y is equal to 23. So friends, I am having two more new equation, that is third and fourth. ಸೊ ಎರಡು ಈಕ್ವೇಶನ್ ಇದೆ ಇರೋದ್ರಿಂದ ನಾನು ಯಾವ್ದು ಬೇಕಾದ್ರೂ ಕ್ಯಾನ್ಸಲ್ ಮಾಡಬಹುದು. ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ ಫ್ರೆಂಡ್ಸ್. ಸೊ ಎರಡರನ್ನು ಕ್ಯಾನ್ಸಲ್ ಮಾಡಬಹುದು. ಯಾವ ರೀತಿ ಮಾಡಬಹುದು? ಐ ಕ್ಯಾನ್ ಎಲಿಮಿನೇಟ್ ವೈ ಇಫ್ ಐ ಮಲ್ಟಿಪ್ಲೈ ದಿಸ್ ಈಕ್ವೇಶನ್ 3/4 ಅಂಡ್ ಈಕ್ವೇಶನ್ 4/3. ಓಕೆ, ಅವಾಗ ನನಗೆ ಎರಡು ಕೋಎಫಿಷಿಯೆಂಟ್ಸ್ ಆಫ್ ವೈ ಏನಿದೆ ಇದು 12 ಆಗುತ್ತೆ. ಸೊ ಪ್ಲಸ್ 12y ಮೈನಸ್ 12y ನಾನು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಸೊ ಅದನ್ನೇ ನಾನು ಇಲ್ಲಿ ವರ್ಡ್ಸ್ ಅಲ್ಲಿ ಬರೆದಾಗ, ಸೊ ಈಕ್ವೇಶನ್ 3 ಇಸ್ ಮಲ್ಟಿಪ್ಲೈಡ್ ಬೈ 4, ಈಕ್ವೇಶನ್ 4 ಇಸ್ ಮಲ್ಟಿಪ್ಲೈಡ್ ಬೈ 3, ಅಂಡ್ ವಿ ಆರ್ ಆಡಿಂಗ್ ದೆಮ್ ಟುಗೆದರ್. ಸೊ ಈಕ್ವೇಶನ್ 3ಗೆ ನಾನು 4 ಇಂದ ಮಲ್ಟಿಪ್ಲೈ ಮಾಡಿದಾಗ 4 4 16p ಪ್ಲಸ್ 3 4 12p ಇಸ್ ಈಕ್ವಲ್ ಟು 14 4 56 ಅಂತ ಬರ್ತಾ ಇದೆ. ದಿಸ್ ಐ ಆಮ್ ಆಡಿಂಗ್ ಇಟ್ ಟು ದ ಫೋರ್ತ್ ಈಕ್ವೇಶನ್ ಮಲ್ಟಿಪ್ಲೈಡ್ ಬೈ 3, ಅಂದ್ರೆ 3 3 9p ಪ್ಲಸ್, ಇದು ಪಿ ಅಲ್ಲ ಫ್ರೆಂಡ್ಸ್, ಇದು ವೈ ಆಗ್ತಾ ಇದೆ. ಕರೆಕ್ಟ್, ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಮಾಡಿದೀನಿ. ಇಟ್ ಇಸ್ ನಾಟ್ 12p, ಇಟ್ ಇಸ್ 12y. ಸೊ 9p ಮೈನಸ್ 9p minus 12y is equal to 23 3 is 69. So, ಇವೆರಡನ್ನು ಆಡ್ ಮಾಡಿದಾಗ ಪ್ಲಸ್ 12y ಅಂಡ್ ಮೈನಸ್ 12y ಗೆಟ್ಸ್ ಕ್ಯಾನ್ಸಲ್ಡ್. 16 ಪ್ಲಸ್ 9 ಈಸ್ 25p, ಕರೆಕ್ಟಾ, ಇಸ್ ಈಕ್ವಲ್ ಟು 56 ಪ್ಲಸ್ 69 125. ಸೊ ಪಿ ಈಸ್ 125 by 5, sorry, by 25. ಇಲ್ಲಿ ಏನಾಗ್ತಾ ಇದೆ, 25 1s 25 5s. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪಿ? ಪಿ ಕಮ್ಸ್ ಔಟ್ ಟು ಬಿ 5. ಸೊ ವ್ಯಾಲ್ಯೂ ಆಫ್ ಪಿ ಅಷ್ಟೇ ನಮಗ್ ಬೇಕಾಗಿದೆ. ಅಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪಿ ಬಂತು ಫ್ರೆಂಡ್ಸ್. ಈಗ ನಾವು ವೈ ಕಂಡುಹಿಡಬೇಕು. ಸಬ್ಸ್ಟಿಟ್ಯೂಟಿಂಗ್ ವ್ಯಾಲ್ಯೂ ಆಫ್ ಪಿ in any of the equation 3 and 4, let's substitute it in 3, we get 4 into p value is 5 plus 3y is 14 anta helta idare. So 4 5 is 20 bartha ide friends, plus 3y anta helidare. 3 into y namu value gotilla, as it is idonante 14. So 3y is 14 minus 20, 3y is minus 6, y is minus 6 by 3, that is y is 3 1s 3 2s are friends, so y is minus 2. Value of y gotaitu, x gotagilala. What is x? We know 1 by x was equal to p, therefore 1 by x is 5. ಇಲ್ಲಿರುವಂತಹ 5 ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ತಗೊಂಡ್ ಬನ್ರಿ, ಅವಾಗ ಡಿನಾಮಿನೇಟರ್ ಗೆ ಬರುತ್ತೆ. ಇಲ್ಲಿರುವಂತಹ ಎಕ್ಸ್ ನ ರೈಟ್ ಹ್ಯಾಂಡ್ ಸೈಡ್ ಗೆ ತಗೊಂಡ್ ಹೋದ್ರೆ ನ್ಯೂಮರೇಟರ್ಗೆ ಹೋಗುತ್ತೆ. ಸೊ 1/5 ಇಸ್ ಈಕ್ವಲ್ ಟು ಎಕ್ಸ್. ಸೊ ಫ್ರೆಂಡ್ಸ್, ವ್ಯಾಲ್ಯೂ ಆಫ್ ವೈ ಎಸ್ ಮೈನಸ್ 2 ಅಂಡ್ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 1/5. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಫ್ರೆಂಡ್ಸ್. ಮುಂದಿನ ಪ್ರಾಬ್ಲಮ್ಗಳಿಗಾಗಿ ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು.